ಕೇಕ್ ಒಂದ್ಸತಿ ಮಾಡಿದ್ದಾರೆ. ಸೆಕೆಂಡ್ ಅಟೆಂಪ್ಟ್ ತುಂಬಾ ಚೆನ್ನಾಗಿತ್ತು, ಪಿ ಎಸ್ ಸಿ ಅಂತ ಹೇಳ್ಬೋದು. ಪೃಥ್ವಿ ಸ್ಪೆಷಲ್ ಕೇಕ್. ನನಗೆ ಪ್ರೌಡ್ ಫೀಲ್ ಆಗುತ್ತೆ ಅಫ್ಕೋರ್ಸ್, ಚೆನ್ನಾಗಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಅಫ್ಕೋರ್ಸ್ ಒಂದು ಚಾಕ್ಲೇಟ್ ಹೀರೋ ಕನ್ನಡ ಇಂಡಸ್ಟ್ರಿಯಲ್ಲಿ, ಸೊ ಅಫ್ಕೋರ್ಸ್ ತುಂಬಾ ಖುಷಿ ಆಗುತ್ತೆ. ಅವರು ಅವ್ರ ಕನ್ನಡ ಯಾವತ್ತಿಂದ ಚಾಕ್ಲೇಟ್ ಇರೋ ಆದ್ರು ನನ್ನ ಹೆಂಡತಿ ಹೇಳಿದಾಳೆ ಅಷ್ಟೇ. ಇಲ್ಲ, ಜೂನಿ ಸಿನಿಮಾ ಎಲ್ಲರಿಗೂ ಬಹಳ ಇಷ್ಟ ಆಗ್ತದೆ, ನೋಡಿದವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ, ತುಂಬಾ ಒಳ್ಳೆ ಮಾತುಗಳು ಬರ್ತಾ ಇದೆ, ಅದೇ ಖುಷಿ. ಬಟ್ ತೀರಾ ಪ್ರಮೋಟ್ ಮಾಡುವಂತ ಶಕ್ತಿ ನಮ್ಮ ತಂಡ, ಚಿಕ್ಕ ತಂಡ ಆಗಿರೋದ್ರಿಂದ ಅದೇ ಒಂದು ಹೇಗೆ ಇದನ್ನ ವರ್ಲ್ಡ್ ಮೋಸ್ಟ್ ಜಾಸ್ತಿ ಹೊರಗೆ ಹೋಗ್ಬೇಕು, ಸ್ಪೀಡ್ ಆಗಿ ಹೋಗ್ಬೇಕು ಅನ್ನೋದು ಆಸೆ. ಬಿಕಾಸ್ ತುಂಬಾ ಸಿನಿಮಾಗಳು ಇರೋದ್ರಿಂದ ನಮಗೆ ಟೈಮ್ ಬಹಳ ಕಡಿಮೆ ಇದೆ, ಟೈಮ್ ಲೀವೇಜೆ ಬಹಳ ಕಡಿಮೆ ಇದೆ ಥಿಯೇಟರ್ ಸಿಗ್ಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ವರ್ಲ್ಡ್ ಆಫ್ ಮೋದಿ ಹೋಗ್ಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಫೆಬ್ರವರಿ ಹೌದು ಹೌದು, ಸ್ಟ್ರೆಸ್ ಟೆನ್ಷನ್ ಒಟ್ಟೊಟ್ಟಿಗೆ ಬಂದ ಕಷ್ಟ ಅಲ್ಲ, ಬಟ್ ಅವ್ರದೇ ಆದ ಕ್ಯಾಲ್ಕುಲೇಷನ್ ಇದೆ, ಇದೇ ತಿಂಗಳು ರಿಲೀಸ್ ಆದ್ರೆ ಒಳ್ಳೇದು ಅಂತ. ಅದ್ರ ಜೊತೆ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತದೆ ಫೆಬ್ರವರಿಲಿ. ಸೊ ಅದೇ ಒಂದು ದೊಡ್ಡ ಚಾಲೆಂಜ್, ಹೇಗೆ ಎಲ್ಲ ಸಿನಿಮಾಗಳನ್ನ ಜನರು ನೋಡ್ತಾರೆ ಅನ್ನೋದು ನನಗೆ ಕನ್ಫ್ಯೂಷನ್. ಬಟ್ ಒಳ್ಳೆ ಸಿನಿಮಾಗಳು ಯಾವಾಗಲೂ ಗೆಲ್ಬೇಕು ಅನ್ನೋದು ಆಸೆ. ಎಲ್ಲ ಕನ್ನಡ ಚಿತ್ರಗಳು, ಎಲ್ಲ ಒಳ್ಳೆ ಕನ್ನಡ ಚಿತ್ರಗಳು ಗೆಲ್ಬೇಕು, ಆಡಿಯನ್ಸ್ಗಳು ಥಿಯೇಟರ್ ಬಂದು ನೋಡಬೇಕು. ಬಿಕಾಸ್ ಥಿಯೇಟರ್ ಬಂದು ನೋಡಿದ್ರೇ ತಂಡಕ್ಕೆ ಒಂದು ಶಕ್ತಿ ಸಿಗೋದು. ಇಂಥ ಚಿಕ್ಕ ಇಂಥ ಹಂಬಲ್ ಟೀಮ್ಗೆ ಯಾವಾಗಲೂ ಥಿಯೇಟ್ರಲ್ಲಿ ಬಂದು ಜನ ನೋಡಿ ಅಪ್ರಿಷಿಯೇಟ್ ಮಾಡಿದ್ರೆ ಅದರಿಂದ ತುಂಬ ದೊಡ್ಡ ಶಕ್ತಿ ಸಿಗುತ್ತೆ. ಆ್ಯಂಡ್ ಇನ್ನಷ್ಟು ಸಿನಿಮಾಗಳು ನಾವು ಮಾಡ್ಬೋದು. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ನಮ್ಮ ಸಿನಿಮಾ ಅಂತಲ್ಲ, ಯಾವುದೇ ಒಳ್ಳೆ ಸಿನಿಮಾ ಬಂದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಪ್ರಥಮೆ ಚೆನ್ನಾಗಿತ್ತು, ರೊಮ್ಯಾನ್ಸ್ಗೆ ರವಿಚಂದ್ರನ್ನ ಮಾಸ್ಕ್ ಇಟ್ಕೊಂಡು ನೀವು ಎರಡೂ ಮಿಕ್ಸ್ ಇದ್ದೀರಾ ಅಂತ. ಈಗ ರೊಮ್ಯಾನ್ಸ್ ಆಗಿದೆ, ನೆಕ್ಸ್ಟ್ ಮತ್ಸಗಂದ್ರಲ್ಲಿ ಇವಾಗ ಏನೋ ಬರ್ತಾ ಇದ್ದೀನಿ. ಎಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ ಇದ್ದಾರೆ, ನಾವು ಅದ್ರ ಆ ಲೆವೆಲ್ಗೆಲ್ಲಿಲ್ಲ. ಬಟ್ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ಅನ್ನೋ ಆಸೆ ಸರ್ ಅಷ್ಟೇ, ಮತ್ತೇನಿಲ್ಲ. ಅದೇ ಭಯ, ಅದಕ್ಕೆ ನಾನು ಥಿಯೇಟರ್ಗೆ ಬಂದಿಲ್ಲ, ಲಾಸ್ಟಿಗೆ ಬಂದಿದ್ದೆ. ಬರೀ ವೈಫ್ ಅಲ್ಲ, ಇವತ್ತು ವೈಫ್ ನನ್ನ ಅತ್ತೆನೂ ಬಂದಿದ್ರು, ಹಾಗಾಗಿ ನನಗೆ ಅದಕ್ಕೆ ಥಿಯೇಟರ್ ಒಳಗೆ ಬಂದಿಲ್ಲ ನಾನು. ವೈಬ್ ಅದೇ. ಸೊ ಬಟ್ ಅದೇ ಪಾತ್ರಕ್ಕೆ ಬೇಕಾಗಿತ್ತು ಹಂಗಾಗಿ. ಬಟ್ ಇಲ್ಲ ಇಲ್ಲ, ಸ್ಪ್ಲಿಟ್ ಪರ್ಸನಾಲಿಟಿ ಇಲ್ಲ, ಇವಳ್ದು ಒಂದೇ ಪರ್ಸನಾಲಿಟಿ ಅವಳು. ಬಟ್ ತುಂಬಾ ಸಪೋರ್ಟಿವ್ ಇದ್ದಾಳೆ, ತುಂಬಾ ಸಪೋರ್ಟಿವ್ ಇದ್ದಾಳೆ, ವೆರಿ ಸಪೋರ್ಟಿವ್. ಹಂಗಾಗಿ ಯಾವ ತರ ಸೀನ್ಸ್ ಬೇಕಾದ್ರೂ ಮಾಡಬಹುದು ನಾನು. ಇಲ್ಲ, ಹುಡುಗಿರಲ್ಲಿ ಪರ್ಸನಾಲಿಟಿ ಬೈ ಡಿಫಾಲ್ಟ್ ಇರುತ್ತೆ. ನಿಮ್ಗೆ ಹೇಗೆ ಅನಿಸ್ತು ಸಿನಿಮಾ ಈಗ? ವಾವ್ ವಾವ್.